Welcome once again for module 1, simple stress and strain. So in previous video we have seen what is stress, and let us begin with the classifications of stress. So types of stress. Stresses may be normal or shear stress. So, normal stress is a stress which acts in direction perpendicular to the area. It represents by sigma. The normal stress is further divided into tensile stress and compressive stress. So, in this part, normal stress means we can say it is like a perpendicular action. This is a flat area where load is acting perpendicular, or you can take in this direction. So this is called as perpendicular direction of loading. So in this figure we are able to see the perpendicular load is acting on the particular area. So this is a particular area, on this a load is acting in a perpendicular way. So this area with load acting on the perpendicular surface. So, ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ಇದು ಏರಿಯಾ ಆಗ್ತದ, ಈ ಏರಿಯಾ ಮೇಲೆ ಇದೊಂದು ಫೋರ್ಸ್, ಈ ಫೋರ್ಸು ಈ ಏರಿಯಾ ಮೇಲೆ ಆಕ್ಟ್ ಆಗ್ತದ. ಈ ಏರಿಯಾ ಮೇಲೆ ಯಾವಾಗ ಆಕ್ಟ್ ಆಗ್ತಿರ್ತದಲ್ಲ ಆ ಟೈಮ್ಗೆ ಏನಂತಾರೆ, ಇದಕ್ಕೆ ನಾರ್ಮಲ್ ಸ್ಟ್ರೆಸ್ ಅಂತ ಅಂತಾರೆ. ಈ ರೀತಿ ಫೋರ್ಸ್ ಬರೋದಕ್ಕೆ ನಾರ್ಮಲ್ ಸ್ಟ್ರೆಸ್ ಅಂತ ಕ್ರಿಯೇಟ್ ಆಗ್ತದೆ. ನಾರ್ಮಲ್ ಸ್ಟ್ರೆಸ್ ಯಾವ್ಯಾವ ರೀತಿ ಇರ್ತಾವು ಅನ್ನೋದನ್ನ ಮುಂದೆ ನೋಡೋಣ. ಓಕೆ, ಸೊ ಎಫ್ ಅಂಡ್ ದಿಸ್ ಇಸ್ ಏರಿಯಾ. So now well, let us see how many normal stresses are going to act in the body. First comes tensile stress. Tensile stress is denoted by small p t or sigma t. Small p is the stress, p t is in tension, sigma again stress, t is in tension. So small tensile stress, what it says, the stress induced in the body when subjected to two equal and opposite pulls as shown in figure, as a result of which there is an increase in length, is known as tensile stress, is known as tensile stress. So idana hege helbekanta antandra, so this particular body, ಈ ಬಾಡಿ ಎ ಪಾಯಿಂಟಿಗೆ ಕಟ್ ಆಗಿದೆ, ಕಟ್ ಆದ ಕೂಡಲೇ ಲೋಡ್ ಜಗ್ಗಾಕದ. ಸೊ ಯು ಆರ್ ಟ್ರೈಂಗ್ ಟು ಪುಲ್ ದಿಸ್ ಪಾರ್ಟ್, ಇದನ್ನು ಜಗ್ತಾ ಇದ್ದೀರಿ ನೀವು. ಈಗ ಜಗ್ಬೇಕಾದ್ರೆ ಏನಾಗೋದು, ಅದು ಬಟ್ ಎಳ್ದಂಗೆ ಆಗ್ತದೆ. ದಿಸ್ ಫಿಂಗರ್ ಇಟ್ ವಿಲ್ ಬಿ ಟ್ರೈಂಗ್ ಟು ಕಮ್ ಔಟ್ ವೆನ್ ಯು ಆರ್ ಟ್ರೈಂಗ್ ಟು ಪುಲ್ ಇಟ್, ಕ್ಲಿಯರ್. ಸೊ ದಿಸ್ ಫಿಂಗರ್ ಏರಿಯಾ, ದಿಸ್ ಮಚ್ ಈಸ್ ದ ಫಿಂಗರ್ ಏರಿಯಾ, this particular part, circular part is the finger area. Similarly this part of cube is there. So when you try to pull out, you will feel something is trying to pull inside, something is trying to pull. So ee button jagkaga yenagutte, yeno olagade jagakatada, hang neevu ill jagartire, but adu ill olag jagatirtada, intal jagtirtada, ill jagtirtada, yen jagatada, what it is pulling. So this pulling is the part known as tensile strength. This is known as tensile strength. Clear? So when you try to pull, this is called as tensile strength. So simple. ಇದು ಒಂದು ಯೂನಿಫಾರ್ಮ್ ಸೆಕ್ಷನ್ ನಾನು ಕನ್ಸಿಡರ್ ಮಾಡ್ಬೋದು. ಸೊ ಲೆಟ್ ಅಸ್ ಕನ್ಸಿಡರ್ ಅ ಯೂನಿಫಾರ್ಮ್ ಬಾರ್ ಆಫ್ ಕ್ರಾಸ್ ಸೆಕ್ಷನಲ್ ಏರಿಯಾ ಎ, ಸಬ್ಜೆಕ್ಟೆಡ್ ಟು ಆಕ್ಚುಯಲ್ ಪುಲ್ ಆಫ್ ಎಫ್ ಆಟ್ ಬೋತ್ ದ ಎಂಡ್ಸ್. ಇಲ್ಲೂ ಜಗ್ತದ, ಇಲ್ಲಿ ಜಗ್ತದ, ಎರಡೂ ಕಡೆ ಹಿಡಿದು ಜಗ್ಗೋನು. ಸೊ ಈ ಕಡೆನೂ ಜಗ್ತದ, ಈ ಕಡೆನೂ ಜಗ್ತದ, ಕರೆಕ್ಟ. ಆ ಟೈಮಿಗೆ ಏನಾಗ್ತದೆ, ದಿಸ್ ಏರಿಯಾ ವಿಲ್ ಗೆಟ್ ಡಿವೈಡೆಡ್ ಇನ್ ಟು ಟೂ ಬಾರ್ಸ್. ಸೊ ಜಾಸ್ತಿ ಜಗ್ದಾಗ ಏನಾಗ್ತದೆ, ಇಟ್ ವಿಲ್ ಕಟ್ ಡೌನ್. ಸೊ ಇಟ್ ವಿಲ್ ಬಿ ಟೋಟಲಿ ಇನ್ ಟು ಟೂ ಪೀಸಸ್, ಹಾಫ್ ಪೀಸ್ ಆನ್ ದಿಸ್ ಸೈಡ್, ಹಾಫ್ ಪೀಸ್ ಆನ್ ದಿಸ್ ಸೈಡ್. ಸೊ ಈ ರೀತಿ ಹಾಫ್ ಈ ಕಡೆ ಹಾಫ್ ಈ ಕಡೆ ಆದಿನ ಕೂಡಲೇ ಏನಾಗ್ತದೆ, ಇನ್ನೂ ಫೋರ್ಸ್ ಇರ್ತದನೋ ಇಲ್ಲೋ ಅನ್ನೋದು ಬಗ್ಗೆ. ಬಟ್ ಅದು ಕಟ್ ಆಗ್ಬೇಕಾದ್ರೆ ಕಾರಣ ಏನು ಅದನ್ನು ನೋಡ್ಬೇಕಂತಂದ್ರೆ, ಸೊ
ಅಂಡರ್ ಸೆಕ್ಷನ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್, ಇದನ್ನು ಎರಡು ಮಾಡುತ್ತೆ. ಫಾರ್ ಈಕ್ವಿಲಿಬ್ರಿಯಂ, ಅದು ಸಾಮಾನ್ಯವಾಗಿ ಇರಲಿಕ್ಕೆ ಫಾರ್ ಈಕ್ವಿಲಿಬ್ರಿಯಂ ದ ಟೂ ಪೋರ್ಷನ್ಸ್ ಆಫ್ ಬಾರ್ ಆಟ್ ಅ ಸೆಕ್ಷನಲ್ ಪ್ಲೇನ್ ಅ ರೆಸಿಸ್ಟಿಂಗ್ ಫೋರ್ಸ್ ಸಿಗ್ಮಾ, ಅ ರೆಸಿಸ್ಟಿಂಗ್ ಫೋರ್ಸ್ ಸಿಗ್ಮಾ ಸಾಮಾನ್ಯವಾಗಿರಲಿಕ್ಕೆ ಅಂದರೆ ಅವೆರಡೂ ಬಿಟ್ಕೊಟ್ಟು ಹೋಗಬಾರ್ದು ಅನ್ನೋ ಸಲುವಾಗಿ ಆ ಸೆಕ್ಷನ್ ಹತ್ತಿರ ಅವೆರಡೂ ಕೂಡಿ ಏನು ಮಾಡ್ತಾವೆ, ಒಂದು ಫೋರ್ಸ್ ಡೆವಲಪ್ ಮಾಡ್ತಾವೆ. ಈ ಫೋರ್ಸ್ ಇಲ್ಲೇನು ಡೆವಲಪ್ ಆಗ್ತದಲ್ಲ ಅದು ಸಿಗ್ಮಾ, ದಟ್ ಈಸ್ ಕಾಲ್ಡ್ ಆ್ಯಸ್ ಸಿಗ್ಮಾ ವೆನ್ ಇಟ್ ಈಸ್ ಡೆವಲಪಿಂಗ್. ಸೊ ದಿಸ್ ಡೆವಲಪ್ಡ್ ಡ್ಯೂ ಟು ದ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮ್ ಈ ಕಡೆ 100 kN ಅಪ್ಲೈ ಮಾಡ್ತೀರಿ, ಈ ಕಡೆ 100 kN ಅಪ್ಲೈ ಮಾಡ್ತೀರಿ, ನಡಕ್ಕೆ ಏನಕ್ಕದ ಈಕ್ವಿಲಿಬ್ರಿಯಮ್ ಬರ್ತದ. ನಡಕ್ಕೆ ಈಕ್ವಿಲಿಬ್ರಿಯಮ್ ಬಂತಂದರೆ ಅದೇನಾಗ್ತದೆ, ಈ ಕಡೆ 100 kN 100 kN ಇಲ್ಲಿ ನಡಕ್ಕೆ ಸೆಂಟ್ರದಾಗೂ 100 kN ಬಂದುಬಿಡ್ತದೆ, ಅದೇನಾಗ್ತದ ಎಫ್ ಈಕ್ವಲ್ ಟು ಸಿಗ್ಮಾ. ಸೊ ದಟ್ ಈಸ್ ಸಿಗ್ಮಾ ಈಕ್ವಲ್ ಟು ಎಫ್. ಸೊ ದಿಸ್ ಈಸ್ ಟೆನ್ಸೈಲ್ ಸ್ಟ್ರೆಸ್. ಟೆನ್ಸೈಲ್ ಸ್ಟ್ರೆಸ್ ಅಂತಂದ್ರೆ ಓನ್ಲಿ ಪುಲ್ಲಿಂಗ್, ವಿ ಆರ್ ಗೋಯಿಂಗ್ ಟು ಪುಲ್ ಇಟ್. ಸೊ ಹಿಂದಿನ ವಿಡಿಯೋದಾಗ ನೋಡಿದಿರಿ ನೀವು, ಇದು ಪುಲ್, ಪುಲ್ ಅಂದರೆ ಟೆನ್ಸೈಲ್. ಸೊ ಪುಲ್ ಮಾಡ್ಬೇಕಾದ್ರೆ ಟೆನ್ಸೈಲ್ ಆಗುತ್ತೆ, ದಿಸ್ ಈಸ್ ಟೆನ್ಸೈಲ್ ಸ್ಟ್ರೆಸ್. ಕ್ಲಿಯರ್? ಟೆನ್ಸೈಲ್ ಸ್ಟ್ರೆಸ್ ಸಿಗ್ಮಾ ಟಿ ಇಸ್ ಈಕ್ವಲ್ಸ್ ಟು ರೆಸಿಸ್ಟಿಂಗ್ ಫೋರ್ಸ್ ಅಪಾನ್ ಕ್ರಾಸ್ ಸೆಕ್ಷನಲ್ ಏರಿಯಾ, ರೆಸಿಸ್ಟಿಂಗ್ ಫೋರ್ಸ್ ಅಪಾನ್ ಕ್ರಾಸ್ ಸೆಕ್ಷನಲ್ ಏರಿಯಾ ವಿಚ್ ಈಸ್ ಈಕ್ವಲ್ಸ್ ಟು ಟೆನ್ಸೈಲ್ ಲೋಡ್ ಪಿ ಅಪಾನ್ ಎ, ವಿಚ್ ಈಸ್ ಈಕ್ವಲ್ಸ್ ಟು ಟೆನ್ಸೈಲ್ ಲೋಡ್, ರೆಸಿಸ್ಟಿಂಗ್ ಫೋರ್ಸ್ ಇಟ್ ಸೆಲ್ಫ್ ಇಸ್ ಈಕ್ವಲ್ಸ್ ಟು ಟೆನ್ಸೈಲ್ ಲೋಡ್. ಸೊ ನೀವು ಇಲ್ಲಿ ಜಗ್ಬೇಕಾದ್ರೆ ಏನು ಲೋಡ್ ಕೊಡ್ತೀರಿ, ಸೇಮ್ ಇಲ್ಲಿ ಅಮೌಂಟ್ ರೆಸಿಸ್ಟಿಂಗ್ ಆಗ್ತದೆ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ಎಷ್ಟೈತಿ, ಇದರಷ್ಟೈತಿ, ಈ ಕಡೆ ಏನು ಜಗತ್ತಿರಲ್ಲ ಅಷ್ಟೈತೆ ಅದು. ಸೊ ಇದ್ರ ಸಲುವಾಗಿ ಇದೆಷ್ಟೈತಲ್ಲ ಅದನ್ನು ನೀವು ಕನ್ಸಿಡರ್ ಮಾಡಿರಲ್ಲ, ಒಳಗಿಂದ ಕಾಣಂಗಿಲ್ಲ ಬಟ್ ಹೊರಗಡೆದು ಕಾಣ್ತದ, ಹೊರಗಡೆ ಎಷ್ಟದ ಅದನ್ನು ಒಳಗೆ ಕರ್ಕೋತೀರಿ ನೀವು. ಟೆನ್ಸೈಲ್ ಲೋಡ್ ಡಿವೈಡ್ ಬೈ ಕ್ಯಾಪಿಟಲ್ ಇ, ಸಿಗ್ಮಾ ಟಿ ಈಸ್ ಈಕ್ವಲ್ಸ್ ಟು ಪಿ ಬೈ ಎ. ಯೂನಿಟ್ಸ್ ದ ಸ್ಟ್ರೆಸ್ ಇನ್ SI ಯೂನಿಟ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ಆರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಫೋರ್ಸ್, ಫೋರ್ಸಿಗೆ ಯೂನಿಟ್ ಏನಿರ್ತದೆ, ನ್ಯೂಟನ್ ತೊಗೋತೇವ ಇಲ್ಲ ಕಿಲೋ ನ್ಯೂಟನ್ ತೊಗೋತೇವ, ನ್ಯೂಟನ್ ತೊಗೋ. ಏರಿಯಾ ಅಂದ್ರೆ ಸ್ಕ್ವೇರ್ ಇಂಟು ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ಇಂಟು ಒನ್. ಸೊ ರೆಕ್ಟ್ಯಾಂಗಲ್ ಹೆಂಗೆ ಹಾಕದ, ಒಂದು ಲೆಂತ್ ಹಾಕದ, ಒಂದು ಬ್ರೆಡ್ತ್ ಹಾಕದ. ಸೊ ಸ್ಕ್ವೇರ್ ಇಂಟು ಸ್ಕ್ವೇರ್ ಡಿಸ್ಟೆನ್ಸ್, ಸೊ ಒನ್ ಸೈಡ್ ಇಂಟು ಅನದರ್ ಸೈಡ್ ಈಸ್ ಸ್ಕ್ವೇರ್. ಸೊ ಸ್ಕ್ವೇರ್ ಏರಿಯಾ, ಸರ್ಕ್ಯುಲರ್ ಏರಿಯಾ ಯಾವ ರೀತಿ ಆದ್ರೂ ಏರಿಯಾ ಇರ್ತದೆ, ಇಟ್ ಅದು ಬೇಕಾದ್ರೆ ಸರ್ಕ್ಯುಲರ್ ಇರ್ಬೋದು, ಟ್ರೆಪೆಜಾಯ್ಡಲ್ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, ಯಾವ ರೀತಿ ಬೇಕಾದ್ರೂ ಏರಿಯಾ ಇರ್ತದೆ. ಸೊ ಏರಿಯಾ ಕ್ಯಾಲ್ಕುಲೇಷನ್ ಹೆಂಗೆ, ಸ್ಕ್ವೇರಲ್ಲಿ ಇಲ್ಲ ಮೀಟರ್ ಸ್ಕ್ವೇರಲ್ಲಿ ಮಾಡ್ತೀವಿ. ಸೊ ದಿಸ್ ಇಸ್ ನ್ಯೂಟನ್ ಪರ್ ಸ್ಕ್ವೇರ್ ಆರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ದಿಸ್ ಈಸ್ ಅಬೌಟ್ ಟೆನ್ಸೈಲ್ ಸ್ಟ್ರೆಸ್. ಕಮಿಂಗ್ ಟು ಕಾಂಪ್ರೆಸಿವ್ ಸ್ಟ್ರೆಸ್, ದ ಸೆಕೆಂಡ್ ಒನ್ ಈಸ್ ಕಾಂಪ್ರೆಸಿವ್ ಸ್ಟ್ರೆಸ್. ಕಾಂಪ್ರೆಸಿವ್ ಸ್ಟ್ರೆಸ್ ಮೀನ್ಸ್ ಒತ್ತಿರಿ ನೀವು, ಇಷ್ಟೊತ್ತಕ್ಕ ಜಗ್ಗಿರಿ, ಈಗ ಒತ್ತಬೇಕು. ಸೊ ಕಾಂಪ್ರೆಸಿವ್ ಸ್ಟ್ರೆಸ್, ಕಾಂಪ್ರೆಸಿವ್ ಸ್ಟ್ರೆಸ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಪಿ ಸಿ ಆರ್ ಎಫ್ ಸಿ ಆರ್ ಸಿಗ್ಮಾ ಸಿ. ಪಿ ಸಿ ಈಸ್ ವಾಟ್, ಪಿ ಈಸ್ ಫೋರ್ಸ್, ಎಫ್ ಸಿ ಈಸ್ ವಾಟ್, ಎಫ್ ಈಸ್ ಅಗೇನ್ ಫೋರ್ಸ್, ಸಿಗ್ಮಾ ಈಸ್ ಅಗೇನ್ ಫೋರ್ಸ್, ಸಿ ಸಿ ಈಸ್ ರಿಲೇಟೆಡ್ ಟು ಕಾಂಪ್ರೆಷನ್. ಸೊ ಕಾಂಪ್ರೆಸಿವ್ ಸ್ಟ್ರೆಸ್. ಸೊ ಕಾಂಪ್ರೆಷನ್ ಅಂದರೆ ಹೆಂಗೆ ಬರ್ತದೆ, ದ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ಅ ಬಾಡಿ. ಇವಾಗ ಒತ್ತಿರಿ, ಈ ಕೈಲಿ ಈ ಕೈಗೆ ಒತ್ತಿರಿ, ಈ ಕೈಲಿ ಈ ಕೈಗೆ ಒತ್ತಿರಿ, ಈ ಜಾಯಿಂಟ್ ಹತ್ರ ಒಂದು ಫೋರ್ಸ್ ಬರ್ತದೆ, ಈ ಜಾಯಿಂಟ್ ಹತ್ರ ರಿಸ್ಟ್ ಹತ್ರ ಒಂದೊಂದು ಫೋರ್ಸ್ ಬರ್ತದೆ. ಯು ವಿಲ್ ಗೆಟ್ ಒನ್ ಫೋರ್ಸ್ ಅಟ್ ದ ರಿಸ್ಟ್ ಇಫ್ ಯು ಟ್ರೈ ಟು ಪುಷ್ ಬೋತ್ ದ ಪಾಮ್ಸ್. ಓಕೆ, ವೆನ್ ಯು ಟ್ರೈ ಟು ಪುಷ್ ಈಕ್ವಲ್ ಆ್ಯಂಡ್ ಅಪೋಸಿಟ್, ಕ್ಲಿಯರ್, ಈಕ್ವಲ್ ಆ್ಯಂಡ್ ಅಪೋಸಿಟ್. ಸೊ ಹಿಯರ್ ಯು ಕ್ಯಾನ್ ಸಿ ಫೋರ್ಸ್, ಯು ಆರ್ ಗೋಯಿಂಗ್ ಟು ಪುಷ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಈಕ್ವಲ್ ಆ್ಯಂಡ್ ಅಪೋಸಿಟ್ ಮೀನ್ಸ್ ಒನ್ ಈಸ್ ಆ್ಯಕ್ಟಿಂಗ್ ಇನ್ ಪ್ಲಸ್ ಡೈರೆಕ್ಷನ್, ಒನ್ ಈಸ್ ಆ್ಯಕ್ಟಿಂಗ್ ಇನ್ ಮೈನಸ್ ಡೈರೆಕ್ಷನ್. ಸೊ ಒನ್ ಈಸ್ ಆ್ಯಕ್ಟಿಂಗ್ ಇನ್ ಪ್ಲಸ್ ಡೈರೆಕ್ಷನ್, ಒನ್ ಈಸ್ ಆ್ಯಕ್ಟಿಂಗ್ ಇನ್ ಮೈನಸ್ ಡೈರೆಕ್ಷನ್. ಅಗ್ರಿ? ಸೊ ದಿಸ್ ಈ ರೀತಿ ಯಾವಾಗ ನೀವು ಪ್ರೊವೈಡ್ ಮಾಡ್ತೀರಿ ಅವಾಗ ಏನಾಗ್ತದೆ, ಕನ್ಸಿಡರ್ ಒಂದು ಬಾಡಿ ಕನ್ಸಿಡರ್ ಮಾಡ್ತೀರಿ. ಸೊ ಒಂದು ಸೆಕೆಂಡ್, ಹ್ಞೂ.
ಈ ಬಾಡಿ ಕನ್ಸಿಡರ್ ಮಾಡಿ. ಕ್ಲಿಯರಾ? ಈ ಬಾಡಿ ಹೀಗಿದೆ. ಈ ಬಾಡಿಗೆ ಏನು ಮಾಡ್ತೀನಿ, ಈ ಕಡೆಯಿಂದ ಈ ಕಡೆಯಿಂದ ಪ್ರೆಸ್ ಮಾಡ್ತೀನಿ, ಪ್ರೆಸ್ ಮಾಡಿ ಏನಾಗಬಹುದ, ಬೆಂಡ್ ಆಯ್ತಾ? ಹಿಂಗಿದ್ದಿದ್ದು ಬಾಡಿ ಹಿಂಗೆ ಪ್ರೆಸ್ ಮಾಡ್ರೆ ಇದೇನಾಯಿತು, ಡಿಸ್ಟೆನ್ಸ್ ಕಡಿಮೆ ಆಯಿತಾ? ಈ ಡಿಸ್ಟೆನ್ಸ್ ಕಡಿಮೆ ಆಯಿತಾ? ಹಿಂಗಿತ್ತು, ಕರೆಕ್ಟಾ? ದಿಸ್ ಇಸ್ ರೈಟ್, ಲೈಕ್ ದಿಸ್ ಸರ್ಕಲ್. ವೆನ್ ಐ ಟ್ರೈ ಟು ಪ್ರೆಸ್, ವಾಟ್ ವಿಲ್ ಹ್ಯಾಪನ್? ದ ಡಯಾಮೆಟ್ರಿಕಲ್ ಡಿಸ್ಟೆನ್ಸ್, ಡಯಾಮೆಟ್ರಿಕಲ್ ಡಿಸ್ಟೆನ್ಸ್ ಏನಿತ್ತಲ್ಲ ಅದು ಕಡಿಮೆ ಆಗ್ತದೆ, ದಟ್ ವಿಲ್ ಗೆಟ್ ರೆಡ್ಯೂಸ್ಡ್, ಸೊ ಇಟ್ ಈಸ್ ಡಿಕ್ರೀಸಿಂಗ್. ಸೊ ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ದೇರ್ ಇಸ್ ಅ ಡಿಕ್ರೀಸ್ ಇನ್ ಲೆಂತ್ ಆಫ್ ಬಾಡಿ ಈಸ್ ನೋನ್ ಆ್ಯಸ್ ಕಾಂಪ್ರೆಸಿವ್ ಸ್ಟ್ರೆಸ್. ಸೊ ವೆನ್ ಯು ಟ್ರೈ ಟು ಪುಷ್ ಸಮಥಿಂಗ್ ಯು ವಿಲ್ ಗೆಟ್ ಸ್ಮಾಲ್ ಅಮೌಂಟ್ ಆಫ್ ಡಿಕ್ರೀಸ್ ಆರ್ ಲಾರ್ಜ್ ಅಮೌಂಟ್ ಆಫ್ ಡಿಕ್ರೀಸ್. ದಿಸ್ ಡಿಕ್ರೀಸ್ ಇನ್ ಲೆಂತ್ ಈಸ್ ನೋನ್ ಆ್ಯಸ್ ಕಾಂಪ್ರೆಸಿವ್ ಸ್ಟ್ರೆಸ್. ದಿಸ್ ಡಿಕ್ರೀಸ್ ಇನ್ ಲೆಂತ್ ಈಸ್ ನೋನ್ ಆ್ಯಸ್ ಕಾಂಪ್ರೆಸಿವ್ ಸ್ಟ್ರೆಸ್. ಕ್ಲಿಯರ್? ಸೊ ದಿಸ್ ಈಸ್ ದ ಡಿಕ್ರೀಸ್. Compressive stress is given by what? Sigma C, resisting force R, divided by cross-sectional area, which is equals to push upon area. Push upon area. So, sigma C. Push is what? P. Area is what? A. Again, load upon area, or load which is acting on a unit of area, that is called as Newton per mm square, the unit, or you can take Newton per meter square. So this is what the compression. So idu compression act the body mele. Shear stress. Shear stress tau or q. The shear stress induced in a body when subjected to two equal and opposite forces which are acting tangentially across the resisting section as shown in figure. So ee figure note, you can see this figure. Ee figure nodtare, ee figure dalli en kaantada, erad force act agatavu, ab boundary line ge ond force b dinda a kade bartide, dc boundary line daga d dinda c kade hogtade. ಸೊ ಎರಡೂ ಫೋರ್ಸ್ ಈಕ್ವಲ್ ಅದಾವ, ಪಿ ಪಿ ಬೋತ್ ಫೋರ್ಸಸ್ ಆರ್ ಈಕ್ವಲ್, ಪಿ ಪಿ ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ಎರಡು ಅಪೋಸಿಟ್ ಡೈರೆಕ್ಷನ್, ಬೋತ್ ಆರ್ ಇನ್ ಪ್ಯಾರಲಲ್, ಎರಡು ಪ್ಯಾರಲಲ್ ಇದಾವ, ನಡುಕೇನಿದೆ ಒಂದು ಬಾಡಿ ಐತಿ, ಬಾಡಿ ಹೈಟ್ ಎಷ್ಟೈತಿ ಎಚ್ ಅಂತೈತಿ, ಲೆಂತ್ ಎಷ್ಟೈತಿ ಎಕ್ಸ್ ಅಂತೈತಿ. ಒಂದು ಸೆಕ್ಷನ್ ಕನ್ಸಿಡರ್ ಮಾಡೋಣ ಇಲ್ಲೇ ಎಕ್ಸ್ ಎಕ್ಸ್, this we will consider one section x, as a result of which the body tends to shear off across the section. Shear off across the section antandra cut akkada idu hidiri, idond body mel indaithe dc, idu ab ikade, idu ikade hokkada, idu ikade bartada, correct? Hing hogbekara enagutada, ಇದು ಕಡೆ ಜಾರ ಹೋಗ್ತದೆ, ಇದು ಕಡೆ ಜಾರ ಬರ್ತದೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ವೆನ್ ಇಟ್ ಕಮ್ಸ್, ಮೀನ್ಸ್ ಇದು ಯಾವಾಗ ಬಿಟ್ಕೊಟ್ಟು ಹೊರಗೆ ಬರ್ತದಲ್ಲ, ಇದು ಶೇರ್ ಆಗಾಕದ, ಶೇರ್ ಸ್ಟ್ರೆಸ್. ಇಲ್ಲೇನು ಲೋಡ್ ಬರ್ತದಲ್ಲ ಆ ಲೋಡ್ ಶೇರ್ ಸ್ಟ್ರೆಸ್ ಅಂದರೆ ಹಿಂಗೆ ತಿಕ್ತದಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಶೇರ್ ಸ್ಟ್ರೆಸ್. ಯು ಆರ್ ಗೋಯಿಂಗ್ ಟು ಪುಷ್ ಇಟ್ ಇನ್ ಅಪೋಸಿಟ್ ಡೈರೆಕ್ಷನ್, ಸೊ ಒನ್ ಈಸ್ ಇನ್ ಡೌನ್ವರ್ಡ್, ಒನ್ ಈಸ್ ಇನ್ ಅಪ್ವರ್ಡ್, ಸೊ ದಿಸ್ ಈಸ್ ಶೇರ್ ಸ್ಟ್ರೆಸ್. The shear stress is a stress at which acts tangential to the area. So, ಇದು ಏರಿಯಾ ಐತಿ, ಈ ಏರಿಯಾ ಮೇಲೆ ಹಿಂಗೆ ಬರೋಂಗಿಲ್ಲ, ಅದು ನಾರ್ಮಲ್ ಬರೋಂಗಿಲ್ಲ, ಸೈಡ್ ಮಾಡ್ಕೊಂತ ಹೋಗ್ತದೆ. ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅ ಟ್ಯಾಂಜೆನ್ಷಿಯಲ್ ಟು ದಿಸ್, ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಟ್ಯಾಂಜೆನ್ಷಿಯಲ್ ಲೋಡ್ ಆನ್ ದ ಏರಿಯಾ. ಇಟ್ ರಿಪ್ರೆಸೆಂಟ್ಸ್ ಬೈ ಟೌ, ಸೊ ಇದನ್ನ ಏನು ಹಿಂಗೆ ಆ್ಯಕ್ಟ್ ಆಗ್ತದಲ್ಲ ಅದಕ್ಕೆ ನಾವು ಟೌ ಅಂತೀವಿ, ಆರ್ ಕ್ಯೂ ಅಂತೀವಿ. ಸೊ ಕನ್ಸಿಡರ್ಸ್ ಎಕ್ಸ್ ಎಕ್ಸ್, ಈ ಬಾಡಿ ಕನ್ಸಿಡರ್ ಮಾಡಿರೋ ಏನಾಗ್ತದ, ವಿಚ್ ಡಿವೈಡ್ಸ್ ದ ಬ್ಲಾಕ್ ಇನ್ ಟು ಟೂ ಪಾರ್ಟ್ಸ್. ಈ ಬಾಡಿ ಕನ್ಸಿಡರ್ ಮಾಡಿದ್ಕೊಳ್ಳಿ, ಈ ಬ್ಲಾಕ್ ಎರಡು ಪಾರ್ಟಲ್ಲಿ ಡಿವೈಡ್ ಆಗ್ತದ, ಇದ ಬ್ಲಾಕ್ ಇಟ್ಟಿರ್ನಿ, ಈ ಬ್ಲಾಕ್ ಅಂತ ತೋರಿ, ಈ ಬ್ಲಾಕ್ ಅಂತೂ ತ್ರೀ ಡೈಮೆನ್ಷನ್ದಾಗ ಕಾಣ್ತದ, ದಿಸ್ ಈಸ್ ದ ಏರಿಯಾ, ದಿಸ್ ಈಸ್ ದ ಫೋರ್ಸ್. ಹ್ಞೂ, ಲೆಟ್ ಅಸ್ ಕನ್ಸಿಡರ್ ದಿಸ್ ಫೋರ್ಸ್, ಹಿಯರ್ ಇಟ್ ಈಸ್ ಎಕ್ಸ್, ಹಿಯರ್ ಇಟ್ ಈಸ್ ಎಕ್ಸ್, ಎ ಆ್ಯಂಡ್ ಬಿ. ಕ್ಲಿಯರ್?
ಅಂಡರ್ಸ್ಟುಡ್. ಓಕೆ, ಸೊ ಫೋರ್ಸ್ ಈ ಕಡೆ ಆ್ಯಕ್ಟ್ ಆದಾಗ ಇದೇನಾಗ್ತದೆ, ಈ ಕಡೆ ಹೋಗ್ತದ. ಫೋರ್ಸ್ ಈ ಕಡೆ ಆ್ಯಕ್ಟ್ ಆದಾಗ ಇದೇನಾಗ್ತದೆ, ಇದು ಈ ಕಡೆ ಹೋಗ್ತದೆ. ಸೊ ದಿಸ್ ವಿಲ್ ಮೂವ್ ಆನ್ ದಿಸ್ ಸೈಡ್, ದಿಸ್ ವಿಲ್ ಮೂವ್ ಆನ್ ದಿಸ್ ಸೈಡ್. ಸೊ ವಾಟ್ ವಿಲ್ ಹ್ಯಾಪನ್, ಸೊ ನೌ ದ ಅಪ್ಪರ್ ಪಾರ್ಟ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್ ಇಫ್ ಪಿ ಇಸ್ ಈಕ್ವಲ್ಸ್ ಟು ರೆಸಿಸ್ಟೆನ್ಸ್. ಅಪ್ಪರ್ ಪಾರ್ಟ್ ವಿಲ್ ಬಿಕಮ್ ಇನ್ ಈಕ್ವಿಲಿಬ್ರಿಯಮ್ ಇಫ್ ಯು ಗೆಟ್ ದ ರೆಸಿಸ್ಟೆನ್ಸ್ ಫ್ರಮ್ ಹಿಯರ್ ಇನ್ ದಿಸ್ ಡಿರೆಕ್ಷನ್ ಆಫ್ ಅಮೌಂಟ್ ಪಿ, ದೆನ್ ಇಟ್ ಈಸ್ ಶೋನ್ ಇನ್ ಫಿಗರ್. ಸಿಮಿಲರ್ಲಿ ದ ಲೋವರ್ ಪಾರ್ಟ್ ವಿಲ್ ಬಿ ಈಕ್ವಿಲಿಬ್ರಿಯಮ್, ದಿಸ್ ಲೋವರ್ ಪಾರ್ಟ್ ವಿಲ್ ಬಿ ಈಕ್ವಿಲಿಬ್ರಿಯಮ್ ಇಫ್ ಯು ಟ್ರೈ ಟು ಗೆಟ್ ದಿಸ್ ಇನ್ ದಿಸ್ ಡಿರೆಕ್ಷನ್. ಇನ್ ದಿಸ್ ಡಿರೆಕ್ಷನ್ ವೆನ್ ಇಟ್ ಕಮ್ಸ್ ದಟ್ ಈಸ್ ಕಾಲ್ಡ್ ಆಸ್ ಪಿ ಈಕ್ವಲ್ಸ್ ಟು ಅಗೇನ್ ರೆಸಿಸ್ಟೆನ್ಸ್. ಕ್ಲಿಯರ್? ಸೊ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಶಿಯರ್ ಸ್ಟ್ರೆಸ್. ಸೊ ಶಿಯರ್ ಸ್ಟ್ರೆಸ್ ಯೂಶುವಲಿ ಗಿವನ್ ಆಸ್ ಸೇಮ್ ಟೌ ಈಸ್ ಈಕ್ವಲ್ಸ್ ಟು ಎಫ್ ಅಪಾನ್ ಎ. ಸೊ ದಿಸ್ ಈಸ್ ಅಗೇನ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಸೊ ಟು ಹ್ಯಾವ್ ಹೌ ಮೆನಿ ಸ್ಟ್ರೆಸ್ಸಸ್ ಆರ್ ದೇರ್? ವಿ ಹ್ಯಾವ್ ಟೂ ಸ್ಟ್ರೆಸ್ಸಸ್, ದಟ್ ಈಸ್ ನಾರ್ಮಲ್ ಸ್ಟ್ರೆಸ್ ಆ್ಯಂಡ್ ಶಿಯರ್ ಸ್ಟ್ರೆಸ್, ದಟ್ ಈಸ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ಇರೋವು ಎರಡ, ಒಂದು ನಾರ್ಮಲ್ ಇರ್ತದೆ, ಒಂದು ಶಿಯರ್ ಇಲ್ಲ, ಅದನ್ನು ಟ್ಯಾಂಜೆನ್ಷಿಯಲ್ ಅಂತೇವೆ. ನಾರ್ಮಲ್ದಾಗ ಎರಡು ಬರ್ತವೆ, ಒಂದು ಪುಲ್, ಒನ್ ಈಸ್ ಟೆನ್ಷನ್. ಕ್ಲಿಯರ್? ಟೆನ್ಷನ್ ಸ್ಟ್ರೆಸ್ ಬರ್ತದೆ. ಇನ್ನೊಂದು ಕಾಂಪ್ರೆಷನ್ ಸ್ಟ್ರೆಸ್ ಬರ್ತದೆ. ಒನ್ ಮೋರ್ ಈಸ್ ಕಾಂಪ್ರೆಷನ್ ಸ್ಟ್ರೆಸ್. ಇನ್ ಶಿಯರ್ ದಟ್ ಈಸ್ ಓನ್ಲಿ ಇಸ್ ಗೋಯಿಂಗ್ ಟು ಶೇರ್ ಇಟ್ ಶೇರಿಂಗ್. ಸೊ ದಿಸ್ ಫಿಂಗರ್ ಆ್ಯಂಡ್ ದಿಸ್ ಫಿಂಗರ್, ಇಫ್ ಯು ಟೇಕ್ ಒನ್ ಬಾಡಿ, ಐ ಟ್ರೈ ಟು ಪುಲ್ ದಿಸ್, ಪುಷ್ ದಿಸ್, ಪುಲ್ ದಿಸ್. ವೆನ್ ಐ ಪುಷ್ ದಿಸ್ ಆ್ಯಂಡ್ ಪುಲ್ ದಿಸ್, ವಾಟ್ ವಿಲ್ ಹ್ಯಾಪನ್? ಇಟ್ ಗಾಟ್ ಟೂ ಪೀಸಸ್, ಸೊ ಇಟ್ ಈಸ್ ಶೇರ್ಡ್. ಸೊ ಏರಿಯಾ ಈಸ್ ವಿಚ್ ಈಸ್ ಕನ್ಸಿಡರ್ಡ್, ಯಾವ ಏರಿಯಾ ಕನ್ಸಿಡರ್ ಮಾಡ್ತೇವೆ? ಶೇರಿಂಗ್ ಏರಿಯಾ ಕನ್ಸಿಡರ್ ಮಾಡ್ತೇವೆ. ಈ ಏರಿಯಾ ಏನೈತಲ್ಲ, ಈ ಏರಿಯಾ ಶೇರಿಂಗ್ ಏರಿಯಾ ಆಗಿರ್ತದೆ. ಈ ಏರಿಯಾ ಕನ್ಸಿಡರ್ ಮಾಡಬೇಕಾಗ್ತದ ಎಲ್ಲಿ, ಎಲ್ಲಿ? This area we are going to consider here. This particular shared area we will consider at this particular point. So resistance is known as shear resistance, and the shear resistance per unit area is known as shear stress, which is represented by tau. So shear stress, tau is equals to shear resistance divided by shear area. Shear area, and it is not allowing to move, it is not allowing to shear, that is called as shear resistance. So shear resistance in this surface and shear area. So shear stress is equals to P by length into I, that is the particular thickness. One, we can say the width, how much it is acting. Length into, so this is length into this particular strip of one unit. Because R is equals to P, resistance force is P, P only is acting from external, that we will consider. And area is what? Length into 1 meter. Length, how much length it is? Length, 1 meter of thickness. That is, we consider, or unit thickness. So note that shear stress is tangential to the area over which it acts. Shear stress is tangential to the area over which it acts. So first figure, clearly we can see that it is making a tension, it is making a tension force. Clear? It is making a tension force. And second figure is making a compression, compression force it is making, it is making a compression force. Then third, this shear, shearing means it is going to get slided, it is getting sliding. So when it is getting sliding, so whatever this particular section, the central bolt is there, no, it will get cutted into two pieces, and this will be on left hand side, this will be on the right hand side, like that it will be moving. Clear? So this was the types of stresses. Thank you. See you in the next video.